ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋಗೆ ಕಾಲ್ ಬಂದಾಗ ಚಂದನ್ ಅವ್ರ ರಿಯಾಕ್ಷನ್ ಆಗಿತ್ತು. ಅಫ್ಕೋರ್ಸ್ ನಿಮ್ಮ ರಿಯಾಕ್ಷನ್, ಹೊಸ ಅವಕಾಶಗಳಿಗೆ ಯಾವಾಗಲೂ ತೊಡೆಯೋ ಮನಸ್ಸು ನಿಮ್ದು, ಬಟ್ ಚಂದನ್ ಅವರ ರಿಯಾಕ್ಷನ್ ಹೇಗಿತ್ತು? ಇಟ್ ವಾಸ್ ಆಲ್ಸೋ ನೈಸ್. ಇಟ್ ವಾಸ್ ಲೈಕ್ ಹೌದಾ ಮಾಡ್ತೀಯ ಮಾಡು. ಹಿ ನೆವರ್ ಸೇಸ್ ನೋ. ಆಸ್ ಲಾಂಗ್ ಆಸ್ ಲೈಕ್ ಐ ಡೋಂಟ್ ಫೀಲ್ ಲೈಕ್ ಡೂಯಿಂಗ್ ಇಟ್, ನನಗೆ ಇಷ್ಟ ಆಗಿಲ್ಲ ಅಂದರೆ ಹೋಗಿ ಬೇಡ ಅಂತ ಅನ್ಬೋದು. ಬಟ್ ನಾನು ಓಕೆ, ನನಗೂ ಇಷ್ಟ ಆಗಿದ್ದರಿಂದ ಯೂಸ್ ಈಸ್ ವೆರಿ ಸಪೋರ್ಟಿವ್, ಹೋಗಿ ಮಾಡು ಚೆನ್ನಾಗಿರ್ತದೆ. ಅಂಡ್ ಇಟ್ಸ್ ಆಲ್ವೇಸ್ ಲೈಕ್ ವಿ ಶುಡ್ ಬಿ ಡೂಯಿಂಗ್ ಸಮಥಿಂಗ್. ಇಟ್ಸ್ ಅ ಗುಡ್ ಶೋ, ನ್ಯೂ ಶೋ ಸಖತ್ತಾಗಿದೆ. ಸೊ ಯಾ, ಆಬ್ವಿಯಸ್ಲಿ ಇಲ್ ನಾಟ್ಸ್ ಎನಿಥಿಂಗ್. ಬೋತ್ ದ ಫ್ಯಾಮಿಲಿ ಅಂದರೆ ನಿಮ್ಮ ಫ್ಯಾಮಿಲಿ ಹಾಗೂ ಚಂದನ್ಸ ಫ್ಯಾಮಿಲಿ, ಅವರ ಒಂದು ರಿವ್ಯೂ ಹೇಗಿತ್ತು ಈ ಥರ ಸಡನ್ ಆಗಿ ಒಂದು ರಿಯಾಲಿಟಿ ಶೋ ಬರುತ್ತೆ, ನಿವೇದಿತಾ ಅವರು ಅಲ್ಲಿಗೆ ಹೋಗ್ಬೇಕು ಅಂತ ಅಂದಾಗ? ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಹೇಳೇ ಇರಲಿಲ್ಲ ಯಾಕೋ, ಬಿಕಾಸ್ ದಟ್ ಟೈಮ್ ನೋ ಐ ವಾಸ್ ಸೋ ಬಿಸಿ, ನಂಗೆ ಮರ್ತೆ ಹೋಗಿತ್ತು ನಾನು ಹೇಳೋದು ನಾನು ಹಿಂಗೆ ಹೋಗ್ತಾ ಇದ್ದೀನಿ ಅಂತ. ಆಮೇಲೆ ಹೇಳಿದ್ದು ನಾನು ಹಿಂಗೆ ರಿಯಾಲಿಟಿ ಶೋಗೆ ಹೋಗ್ತಿದ್ದೀನಿ ಅಂತ. ಮೈ ಮಾಮ್ ಶಿಲ್ ಬಿ ಲೈಕ್, ಆ್ಯಕ್ಚುಲಿ ನನಗೆ ಇನ್ ಕೇಸ್ ನಂಗೆ ಏನಾದರೂ ಮಾಡೋಕ್ಕೆ ಇಷ್ಟ ಇಲ್ಲ ಒಂದು ಇಲ್ಲ ಅಂದರೂ ಕೂಡ ಶಿಲ್ ಬಿ ಲೈಕ್ ಮಾಡು 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 ಅಂತ ಶಿಲ್ ಬಿ ವೆರಿ ಸಪೋರ್ಟಿವ್. ಈವನ್ ಚಂದನ್ಸ್ ಪೇರೆಂಟ್ಸ್ ಆಲ್ಸೋ ಅವರು ಕೂಡ ಸಪೋರ್ಟ್ ಮಾಡ್ತಾ ಚೆನ್ನಾಗೇ ಮಾಡ್ತಾರೆ. ದೇ ಆರ್ ಆಲ್ಸೋ ವೆರಿ ಹ್ಯಾಪಿ ಮಾಡ್ತಿರೋದು. ಯ ಬೋತ್ ದ ಫ್ಯಾಮಿಲಿ ಸೈಡ್ ಹ್ಯಾವ್ ಲಾಟ್ ಆಫ್ ಸಪೋರ್ಟ್. ಇದಲ್ದಲೆ ಮಧ್ಯದಲ್ಲಿ ಜನರಿಗೆ ಎಂಟರ್ಟೈನ್ಮೆಂಟ್ ಮಿಸ್ ಆಗದಲೇ ಇರೋ ಥರ ನೀವು ಯೂಟ್ಯೂಬ್ ಮುಖಾಂತರ ಹೊಸ ಪ್ಲಾಟ್ಫಾರ್ಮ್ ಮುಖಾಂತರ ಬಂದು ಅದು ಕೂಡ ಬ್ಲಾಕ್ ಬಾಸ್ಟರ್ ಆಯಿತು, ಈಗೆಲ್ಲ ಲ್ಯಾಕ್ ಟುಗೆದರ್ ಫಾಲೋವರ್ಸ್ ಇದ್ದಾರೆ, ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತೀರ, ಅದ್ರ ಬಗ್ಗೆ ಹೇಳೋದಾದರೆ? ಯಾ, ಐ ಆಮ್ ಲೈಕ್ ಐ ಆಮ್ ಸೋ ಹ್ಯಾಪಿ ದಟ್ ಎಲ್ಲರೂ ನನ್ನ ಕಂಟೆಂಟ್ನ ಇಷ್ಟಪಡ್ತಿದ್ದಾರೆ ಅಂತ. ಯಾಕಂದರೆ ಸ್ಟಾರ್ಟಿಂಗ್ ನಂಗೆ ತುಂಬ ನರ್ವಸ್ ಆಗಿದೆ, ಬಿಕಾಸ್ ಐ ಆಮ್ ನಾಟ್ ಸಮ್ವನ್ ಹೂ ಟಾಕ್ಸ್ ಆ್ಯಂಡ್ ಶೇರ್ಸ್ ಪರ್ಸ್ನಲ್ ಸ್ಟಫ್. ತುಂಬ ಮಾತಾಡ್ತೀನಿ, ಬೇರೆ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ, ಬಟ್ ನನ್ನ ಬಗ್ಗೆ ನಾನೇ ಹೇಳ್ಕೊಳೋದು ಐ ವಿಲ್ ನೆವರ್ ಡೂ ದ್ಯಾಟ್. ಸೊ ಏನು ನನ್ನ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ತೋರಿಸ್ಬೇಕು, ಶೂ ಕಲೆಕ್ಷನ್ ತೋರಿಸ್ಬೇಕು, ಇಸ್ ಲೈಕ್ ನೋ ಐ ಡೋಂಟ್ ವಾಂಟ್ ಟು ಶೋ ಇಟ್ ಅಂತಾರ. ಬಟ್ ಸ್ಟಿಲ್ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್, ಪೀಪಲ್ ಲವ್ ಇಟ್. ನಾನು ಅಂದ್ಕೊಂಡಿರಲಿಲ್ಲ ದಟ್ ನಂಗೆ ಇಷ್ಟು ಲವ್ ಆ್ಯಂಡ್ ಸಪೋರ್ಟ್ ಸಿಗುತ್ತೆ ಅಂತ. ಸೊ ಅದು ರಿಸೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಂತೂ ನಾನು ಇನ್ನೂ ಮಾಡಬೇಕು ವೀಡಿಯೋ, ನೆಕ್ಸ್ಟ್ ವೀಕ್ ಏನು ಮಾಡೋದು ಅಂತ ತಲೆ ಓಡ್ತಾ ಇದೆ. ಸೊ ಯಾ, ಇಟ್ಸ್ ಲೈಕ್ ವೆರಿ ಡಿಫಿಕಲ್ಟ್, ಯಾಕಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ತರ್ತಾನೆ ಇರಬೇಕು, ಯು ಕ್ಯಾನ್ ಆಲ್ ಜಸ್ಟ್ ಲೀವ್ ಇಟ್ ಆಫ್. ಯಾ, ಬಟ್ ಇಟ್ಸ್ ರಿಯಲಿ ಫನ್, ನೈಸ್, ಗೋಯಿಂಗ್ ಗುಡ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.